ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತುಂಬ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮಗಳಿಗೆ ಹುಷಾರಿರಲಿಲ್ಲ, ತುಂಬಾ ಜ್ವರ ಆಯಿತು, ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ವಿ, ಹಾಸನ್ ಜನಪ್ರಿಯ ಹಾಸ್ಪಿಟಲ್ಲು. ಸೊ ಇಲ್ಲಿ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇದು ನನ್ನ ಕಣ್ಣಿಗೆ ಬಿತ್ತು, ಏನು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅದರ ಲಿಸ್ಟ್ ಇತ್ತು. ಸೊ ನೋಡಿ, ಇದೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಜನಪ್ರಿಯ ಹಾಸ್ಪಿಟಲಲ್ಲಿ. ಹಾಗಾಗಿ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಇದೊಂದು ಕ್ಲಿಪ್ನ ನಾನು ತೊಗೊಂಡಿದ್ದೀನಿ. ಮತ್ತು ತುಂಬಾ ಜ್ವರ ಇದ್ದಿದ್ದರಿಂದ ಅವಳಿಗೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಜ್ವರಕ್ಕೆ, ಶೀತಕ್ಕೆ ಮತ್ತು ಕೆಮ್ಮಿಗೆ ನೋಡಿ ಎಷ್ಟೊಂದು ಶಿರಪ್ಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಈಗೆಲ್ಲ ತುಂಬಾ ವೈರಲ್ ಫೀವರ್ ಜಾಸ್ತಿ ಆಗ್ತಿದೆ ಅಂತೆ. ಸೊ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ನನ್ನ ಮಗನಿಗೆ ಇವತ್ತು ಲಾಸ್ಟ್ ಡೇ ಸ್ಕೂಲ್, ಎಕ್ಸಾಮ್ ಕೂಡ ಮುಗಿಯುತ್ತೆ. ಹಾಗಾಗಿ ಚಾಕ್ಲೇಟ್ಸ್ನ ಕೊಡು ಬಸ್ನಲ್ಲಿರೋ ಮಕ್ಕಳಿಗೆ ಅಂದ್ಬಿಟ್ಟು ಒಂದಷ್ಟು ಚಾಕ್ಲೇಟ್ಸ್ನ ತಂದುಕೊಟ್ಟಿದ್ದೆ. ಅಂದರೆ ಒಂದು ಮೇಗೆ ಇರೋದು ಬರ್ತಡೇ, ಬಟ್ ಅವನು ಸ್ಕೂಲಿಗೆಲ್ಲ ಮಕ್ಕಳಿಗೆ ಸ್ವೀಟ್ ಕೊಡಬೇಕು ಅಂತ ಕೇಳ್ತಾನೆ ಇರ್ತಾನೆ. ಅವನೊಂದು ಬರ್ತಡೇ ಯಾವಾಗ ಅಂತ ಕೇಳ್ತಾನೆ ಇರ್ತಾರೆ. ಅಂದರೆ ಮಕ್ಕಳೆಲ್ಲ ಅಲ್ಲೆಲ್ಲ ಚಾಕ್ಲೇಟ್ಸ್ ಕೊಡ್ತಿರೋದ್ರಿಂದ ನಾನು ಯಾವಾಗ ಕೊಡೋದು ಅನ್ನೋದು ಅವನಿಗೊಂದು ಕ್ವಶನ್ನು. ಬಟ್ ಅವನದು ಬರ್ತಡೇ ಮೇಗಲ್ಲ, ಸೊ ಸ್ಕೂಲಿನ ಸ್ಟಾರ್ಟ್ ಆಗಿರೋದಿಲ್ಲ. ಸರಿ, ಇದರಲ್ಲೇ ಕೊಡೋಣ, ಮತ್ತು ನಾವು ಈ ವರ್ಷ ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹಾಸನ್ಗೆ ಯು ಕೆ ಜಿಗೆ ಜಾಯಿನ್ ಮಾಡಿಸ್ತಿರೋದ್ರಿಂದ ಸೊ ಈ ವರ್ಷ ಇಲ್ಲಿ ಮುಗಿಯುತ್ತೆ ಅಲ್ಲ. ಸೊ ಮಕ್ಕಳೆಲ್ಲ ತುಂಬಾ ಮಾತಾಡಿಸ್ತಿರ್ತಾರೆ ನನ್ನ ಕೂಡ. ಹಾಗಾಗಿ ಸರಿ, ಇಲ್ಲೇ ಬಸ್ನಲ್ಲಿರುವಂಥ ಮಕ್ಕಳಿಗೆ ಕೊಡು ಸಾಕು ಅಂದ್ಬಿಟ್ಟು ಒಂದಷ್ಟು ಚಾಕ್ಲೇಟ್ಸ್ನ ತಂದು ಕೊಟ್ಟಿದ್ದೆ. ನೋಡಿ ಎಷ್ಟು ಖುಷಿಯಾಗಿ ಇಟ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಹಾಫ್ ಅನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದ. ಬಸ್ಸು ಬರೋ ಮುಂಚೆಯಿಂದ ನಾನು ಯಾವಾಗ ಕೊಡೋದು ಯಾವಾಗ ಕೊಡೋದು ಅಂತ. ಸೊ ನಾವು ಕೂಡ ಅಲ್ಲಿ ಅವ್ನು ಕಾಟ ತಡೆಯೋಕ್ಕಾಗದೆ ಸರಿ ಬಾ ಅಲ್ಲೇ ವೆಯ್ಟ್ ಮಾಡೋಣ ಅಂತ ಬಂದ್ಬಿಟ್ಟು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲು, ಈಗಂತೂ ಮಳೆಗೆ ಕಾಯ್ತಾ ಇದ್ದೀವಿ. ನಮ್ಮ ಕಡೆ ಬೆಳೆ ಎಲ್ಲ ಹಾಕಿದ್ದಾರೆ, ನೀರಿರುವಂಥವ್ರು ಇಲ್ದಿರೋರು ಮಳೆಗೆ ಕಾಯ್ತಾ ಇದ್ದಾರೆ. ಸೊ ನೋಡಿ, ಇಲ್ಲೆಲ್ಲ ಮಕ್ಕಳು ಖುಷಿ ಪಡ್ತಾ ಇದ್ರು, ಹಾಗೇನೆ ಬರ್ತ್ಡೇ ವಿಶ್ ಕೂಡ ಮಾಡಿದ್ರು. ಬರ್ತ್ಡೇ ಅಲ್ಲ ಕಣ್ರು, ಸುಮ್ಮನೆ ಚಾಕ್ಲೇಟ್ಸ್ ಕೊಡ್ತಾ ಇರೋದು ಲಾಸ್ಟ್ ಡೇ ಅಂತ ಅಂದ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ಅವ್ನು ಹಾಸನಿಗೆ ಜಾಯಿನ್ ಮಾಡಿಸ್ತೀವಿ ಅದಕ್ಕೆ ಅಂದ್ರೂ ವಿಶ್ ಮಾಡಿದ್ರು, ಇರಲಿ ಬಿಡಿ ಆಂಟಿ ಆವಾಗ ಹಿಂಗೆ ವಿಶ್ ಅಂದ್ಕೊಳ್ಳಿ ಅಂತ. ಹಾಗೆ ನಾನು ಸ್ಕೂಲಿಗೆ ಮಕ್ಕಳು ಬಿಡುವಾಗ, ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಕ್ಕಳು ಮಾವಿನಕಾಯಿ ಇಟ್ಕೊಂಡಿರೋರು ಎಲ್ಲರೂ ನನಗಿಲ್ವಾ ನನಗಿಲ್ವಾ ಅಂದರೆ ಒಂದೆರಡು ಮಾವಿನಕಾಯಿ ತಂದು ಕೊಟ್ಟಿದ್ರು. ಹಾಗಾಗಿ ಇದು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಒಗ್ಗರಣೆ ಹಾಕಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋತಾ ಇದ್ದೀನಿ. ಇದು ಸಣ್ಣದಾಗಿ ಮಾವಿನಕಾಯಿನ ಹೆಚ್ಕೊಂಡು ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ನೀಟಾಗಿ ಕಲಸ್ಕೊಡಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಸಾಸಿವೆನ ಹಾಕಿ, ಜೀರಿಗೆನ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದಂತಹ ಮಾವಿನಕಾಯಿನ ಹಾಕ್ಕೊಂಡು ಕಲಸ್ಕೊಂಡ್ರೆ ರುಚಿಯಾದಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಜಸ್ಟ್ 5 ಮಿನಿಟ್ಸ್ ಸಾಕು. ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಂಡು ಊಟಕ್ಕೆ ನೆಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಗೂಗಲ್ ಆಡ್ಸೆನ್ಸ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನನ್ನದು ಗೂಗಲ್ ಆಡ್ಸೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಗೊತ್ತಿಲ್ಲ ಏನಂತ. ಬಟ್ ನಾನು 2 ಸಲ ಹಾಸನ್ ಅಡ್ರೆಸ್ ಕೊಟ್ಟರು, ಅದು ಗೂಗಲ್ ಆಡ್ಸೆನ್ಸ್ ಪಿನ್ ಬರಲಿಲ್ಲ. ಸೊ ಫೈನಲಾಗಿ ನನ್ನ ಫ್ರೆಂಡ್ ಬ್ಯಾಂಗ್ಳೂರು ಅವ್ರದ್ದು ಅಡ್ರೆಸ್ ಕೊಟ್ಟು ಅಲ್ಲಿಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ಹಾಸನ್ಗೆ ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪ ಟೆನ್ಷನ್ ಆಗಿದೆ. ಯಾಕಂದರೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರಲಿಲ್ಲ ಅಂತ ಅಂದರೆ ನಿಮಗೆ ಅಮೌಂಟ್ ಸಿಗೋದಿಲ್ಲ, ಹಾಗೆಯೇ ಆ್ಯಡ್ಸ್ ಕೂಡ ಸ್ಟಾಪ್ ಆಗುತ್ತೆ. ನಮಗೆ ಇನ್ಕಮ್ ಬರೋದೇ ಆ್ಯಡ್ಸಿಂದ, ಯೂಟ್ಯೂಬಲ್ಲಿ ಅದೇ ಸ್ಟಾಪ್ ಆದರೆ ಎಷ್ಟು ವ್ಯೂಸ್ ಬಂದರೂ ವೇಸ್ಟೇ. ಸೊ ನಾನು ಇಷ್ಟು ವರ್ಷ ಏನು ಸ್ಟ್ರಗಲ್ ಮಾಡಿದ್ದು ಛೇ ವೇಸ್ಟಾಗಿ ಹೋಯ್ತಾ, ಆಡ್ಸೆನ್ಸ್ ಪಿನ್ ಬರಲಿಲ್ವಲ್ಲ ಅಂದ್ಕೊಂಡೆ. ಬಟ್ ಫೈನಲಿ ದೇವ್ರ ದಯೆಯಿಂದ ಆಡ್ಸೆನ್ಸ್ ಪಿನ್ ಬಂದಿದೆ. ಮತ್ತು ತುಂಬ ಜನ ನಾನು ಕೇಳ್ತಾ ಇದ್ದೀರಾ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ. ಬಂದರೆ ನಾನು ಖಂಡಿತ ಬಂತು ಅಂತ ವಿಡಿಯೋ ಹಾಕ್ತೀನಿ, ಇನ್ನೂ ಬಂದಿಲ್ಲ. ಸೊ ಈಗ ಪಿನ್ ಬಂದಿರೋದಷ್ಟೇ. ಪಿನ್ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನಿಮಗೊಂದು ಐಡಿಯಾ ಬರುತ್ತೆ. ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಂತಹವರು ಸ್ವಲ್ಪ ಸಡನ್ ಅಂತ ಸಕ್ಸಸ್ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ.
ಕೆಲವು ಅದೃಷ್ಟ ಜೊತೆ ಹಾರ್ಡ್ ವರ್ಕ್ ಮಾಡಬೇಕು, ನೀವು ಫುಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಸಿಗಲ್ಲ, ಯಾಕಂದ್ರೆ ಅದೃಷ್ಟನೂ ಬೇಕು ಅನ್ನೋದು ನನಗೆ ಇಷ್ಟು ವರ್ಷದಲ್ಲಿ ಅರ್ಥ ಆಯಿತು. ಈಗ ಗೂಗಲ್ ಆಡ್ಸೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಕವರ್ ಈ ಥರ ಬರುತ್ತೆ, ಗೂಗಲ್ ಕಡೆಯಿಂದ ನಿಮಗೆ ಕಳಿಸ್ತಾರೆ ಯೂಟ್ಯೂಬ್ ಅವರು. ಸೊ ನಿಮ್ಮದು ಏನು ಅಡ್ರೆಸ್ ಕೊಟ್ಟಿರ್ತೀರ ಅಲ್ಲಿಗೆ ಪೋಸ್ಟ್ ಕಡೆಯಿಂದ ಸಿಗುತ್ತೆ. ಸೊ ನನಗೆ ಹಾಸನಿಗೆ ಸಿಗಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಬ್ಯಾಂಗ್ಳೂರಿಗೆ ಫ್ರೆಂಡ್ ಮನೆಗೆ ಚಂದನ ಅಂತ, ಸೊ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ದೆ, ಅಲ್ಲಿಗೆ ಬಂದಿದೆ. ಸೊ ಅವರು ಸ್ವಲ್ಪ ವಿಡಿಯೋ ನನಗೆ ಮಾಡಿ ಕಳಿಸಿ ಅಂತ ಹೇಳಿದ್ದಕ್ಕೆ ವಿಡಿಯೋನು ಮಾಡಿ ನನಗೆ ಕಳಿಸಿದ್ದಾರೆ. ಸೊ ನೋಡಿ, ಈ ರೀತಿ ಗೂಗಲ್ ಆಡ್ಸೆನ್ಸ್ ಅಂತ ಕವರಲ್ಲಿ ಇರುತ್ತೆ. ನಾನು ನಿಮಗೆ ಪಿನ್ ಕೂಡ ತೋರಿಸ್ತೀನಿ, ಪಿನ್ ಎಲ್ಲ ಹೈಡ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ ಪಿನ್ನು, ಸೊ ಸಕ್ಸಸ್ ಆಗಿದೆ. ಸೊ ಪಿನ್ ಹೈಡ್ ಮಾಡೋದೆಲ್ಲ ಏನು ಯೂಸ್ ಇಲ್ಲ, ಹಾಗಾಗಿ ನೀಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಯುವರ್ ಪಿನ್ ಅಂತ ಇರುತ್ತೆ. ಈ ಪಿನ್ನ ನೀವು ನಿಮ್ಮದು ಅಡ್ರೆಸ್ ವೆರಿಫಿಕೇಷನಲ್ಲಿ ಹಾಕಬೇಕಾಗುತ್ತೆ. ಫಸ್ಟು ನಿಮ್ಮದು ಐಡೆಂಟಿಫಿಕೇಷನ್ ವೆರಿಫಿಕೇಷನ್ ಆದಮೇಲೆ ಸೆಕೆಂಡ್ ಒನ್ ಕೇಳೋದೆ ಈ ಆಡ್ಸೆನ್ಸು. ಸೊ ಇದಾದಮೇಲೆ ನಿಮಗೆ ಅಮೌಂಟ್ ಬರುವಂಥದ್ದು. ಇಷ್ಟು ಇವತ್ತಿನ ಲಾಗು. ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ ತನಕ ನನ್ನ ಚಾನೆಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.